ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಯಲಹಂಕದ ಮಿನಿ ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಸಿದ ಎಸ್ಆರ್ ವಿಶ್ವನಾಥ್ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಎಸ್ಆರ್ ವಿಶ್ವನಾಥ್, ಬಿಜೆಪಿಯಿಂದ ಎರಡು ಬಾರಿ ಗೆದ್ದು ಮೂರನೇ ಬಾರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕ್ಷೇತ್ರದ ಜನತೆಗಾಗಿ ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ, ನಿರಂತರ ಜನಸಂಪರ್ಕದಲ್ಲಿ ಇದ್ದೇನೆ, ಕನಿಷ್ಠ 50,000 ಮತಗಳ ಅಂತರದಿಂದ ಜಯಗಳಿಸುವ ವಿಶ್ವಾಸದಲ್ಲಿದ್ದು ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳಿದರು. ಇನ್ನು ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿರುವಂತಹ ಎಸ್ಆರ್ ವಿಶ್ವನಾಥ್ ಜೊತೆ ನಮ್ಮ ಪ್ರತಿನಿಧಿ ಕಿರಣ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವಿಶ್ವನಾಥ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ವಿಶ್ವನಾಥ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಇವತ್ತು ನೀವು ಹ್ಯಾಟ್ರಿಕ್ ಜಯವನ್ನು ಗಳಿಸಿದಂಥವ್ರು, ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀರಿ. ಹೌದು, ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಎರಡು ಬಾರಿ ಆಯ್ಕೆಯಾಗಿದ್ದೆ. ಈಗ ಮೂರನೇ ಬಾರಿಗೆ ನಾನು ಮತ್ತೆ ನಾಮಪತ್ರವನ್ನು ಇವತ್ತು ಸಲ್ಲಿಸಿದ್ದೇನೆ. ಮೂರನೇ ಬಾರಿಗೂ ಕೂಡ ನಾನು 100-200 ಭಾಗ ಗೆಲ್ತಕ್ಕಂಥ ವಿಶ್ವಾಸ ಇದೆ. ಯಾಕೆಂದರೆ ನಾನು ಇಡೀ ಕ್ಷೇತ್ರದಲ್ಲಿ ಜನಗಳ ಕೆಲಸವನ್ನು ಮಾಡಿದ್ದೀನಿ, ಜನಸಂಪರ್ಕವನ್ನು ಇಟ್ಕೊಂಡಿದ್ದೀನಿ, ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನೀವೇನು ನಾಮಪತ್ರವನ್ನು ಸಲ್ಲಿಸಿರ್ತಕ್ಕೆ ಬಂದಿರತಕ್ಕಂಥ ಈ ಮಿನಿ ವಿಧಾನಸೌಧ ಕೂಡ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು. ಹಿಂದೆ ಎಲ್ಲ ಕೂಡ ಬಾಡಿಗೆ ಕಚೇರಿಯಲ್ಲಿ ಈ ಥರ 100+ ಉದಾಹರಣೆಗಳನ್ನು ಕೊಡ್ಬೋದು, 100+ ಕೆಲಸಗಳನ್ನು ಮಾಡಿರೋದ್ರಿಂದ. ಮತ್ತು ಇವತ್ತು ಅವ್ರು ನೋಡಿರ್ಬೋದು, ಜನ ಇವತ್ತು ನನಗೆ ನಾಮಪತ್ರ ಸಲ್ಲಿಸೋದಕ್ಕೆ ಅವರೇ ಸ್ವಯಂ ಪ್ರೇರಿತರಾಗಿ 1,000+ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು. ಸೊ ಇವೆಲ್ಲ ಕೂಡ ಗೆಲುವಿನ ಮುನ್ಸೂಚನೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಸರ್, ಏನು 2013 ಮತ್ತು 2008 ಈ ಬಾರಿ ಒಂದಷ್ಟು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅಂದರೆ ಈ ಬಾರಿ ನೀವು ಗೆಲ್ಲಬಹುದು ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗೂ ಆ ಮತದಾರರನ್ನು ಸೇರಿಸಿರ್ತಕ್ಕಂಥದಕ್ಕೆ ನಮ್ಮ ಕಾರ್ಯಕರ್ತರು ಪ್ರತಿ ಮತದಾರರ ಮತಗಟ್ಟೆಯಲ್ಲೂ ಕೂಡ ನಾವು ಅದನ್ನು ಮೊದಲೇ ಹೇಳಿದ್ವಿ, ಯಾರ್ಯಾರ್ದು ಓಟಲ್ಲಿ ಅವ್ರು ಮಿಸ್ ಆಗಿದೆ, 18 ಆಗಿರ್ತಕ್ಕಂಥವ್ರು, ಅವ್ರನ್ನೆಲ್ಲ ಕೂಡ ಮತದಾರರ ಪಟ್ಟಿಯಲ್ಲೇ ಸೇರಿಸೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದ್ವಿ. ಸರ್ಕಾರ ಕೂಡ ಇವತ್ತು ಸಾಕಷ್ಟು ಬಾರಿ ಪ್ರಚಾರವನ್ನು ಮಾಡಿ ಮತದಾರ ಪಟ್ಟಿಯಲ್ಲಿ ಸೇರಿಸಕ್ಕಂಥ ಅವಕಾಶ ಕೊಟ್ಟಿದೆ. ಮತ್ತು ಯಲಹಂಕ ಇವತ್ತು ಡೆವಲಪ್ ಆಗಿರೋದ್ರಿಂದ ಭಾಳ ಜನ ಅಪಾರ್ಟ್ಮೆಂಟ್ಗಳಾಗಿದೆ, ಮತ್ತು ವಿದ್ಯಾವಂತ ಜನ ಇಲ್ಲೆಲ್ಲ ಸೈಟ್ಗಳು ತೊಗೊಂಡು ಬಂದಿರೋದ್ರಿಂದ ವಿದ್ಯಾವಂತ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ. ಇದರಿಂದ ನನ್ನ ಗೆಲುವಿನ ಅಂತರ ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಏನಾಗೋದಿಲ್ಲ ಅದರಲ್ಲಿ. ಇದಿಷ್ಟು ಶಾಸಕ ವಿಶ್ವನಾಥ್ ಅವರ ಹೇಳಿಕೆ. ಕ್ಯಾಮ್ರಾಮ್ಯಾನ್ ಬೀರಣ್ಣ ಜೊತೆ ಕಿರಣ್, RTV5 ಬೆಂಗಳೂರು.